ಪ್ರತಿದಿನ ಒಂದು ಒಳ್ಳೆ ಆಹಾರ ಸೇವನೆ ಮಾಡಿದ್ರೆ ಬಿ ಪಿ ಶುಗರು ಎಲ್ಲನೂ ಕಂಟ್ರೋಲಿಗೆ ಬರುತ್ತೆ ಸಿರಿಧಾನ್ಯದಿಂದ ತಯಾರಾದ ಜೀನಿ ಕುಡಿಯಿರಿ ಆರೋಗ್ಯವಾಗಿರಿ ಇನ್ನು ಮುಂದಿನ ಜಿಲ್ಲೆ ವಿಜಯಪುರ ಜಿಲ್ಲೆ ವಿಜಯಪುರ ಜಿಲ್ಲೆಯಲ್ಲಿ ಎಂಟು ವಿಧಾನಸಭಾ ಕ್ಷೇತ್ರಗಳಿದೆ ಎರಡು ಸಾವಿರದ ಹದಿನೆಂಟರ ಸಾರ್ವತ್ರಿಕ ಚುನಾವಣೆಯಲ್ಲಿ ಇಲ್ಲಿ ಮೂರು ಬಿಜೆಪಿ ಗೆದ್ದಿತ್ತು ಮೂರು ಕಾಂಗ್ರೆಸ್ ಗೆದ್ದಿತ್ತು ಎರಡು ಜೆ ಡಿ ಎಸ್ ಗೆದ್ದಿತ್ತು ನಂತರ ಮನೆಗುಳಿಯವರ ನಿಧನದಿಂದ ಬಿ ಜೆ ಬಿಜೆಪಿ ಗೆಲ್ತು ಬಿಜೆಪಿ ನಾಲ್ಕು ಮಾಡ್ಕೊತ್ತು ಮತ್ತೆ ಇನ್ನೊಂದು ವಿಷಯ ಗೊತ್ತಿರಲಿ ಬಿಜೆಪಿ ಅಪ್ ಮೂರಲ್ಲಿತ್ತು ಮೂರು ಗೆದ್ರು ಕೂಡ ಮೂರಲ್ಲಿ ಅಪ್ ಆಗಿದ್ರು ಕಾಂಗ್ರೆಸ್ ಮೂರಲ್ಲಿ ಗೆದ್ದು ಮೂರ ರನರ್ ಅಪ್ ಆಗಿದ್ರು ಜೆಡಿಎಸ್ ಎರಡು ಗೆದ್ದು ಮೂರಲ್ಲಿ ರನ್ನರ್ ಅಪ್ ಆಗಿದ್ರು ಅಂದ್ರೆ ಜೆ ಡಿ ಎಸ್ ಹೆಚ್ಚು ಕಮ್ಮಿ ಎರಡರಲ್ಲಿ ಗೆಲುವು ಮೂರಲ್ಲಿ ಎರಡನೇ ಪ್ಲೇಸ್ ಅಲ್ಲಿ ಇದ್ರು ಅಂದ್ರೆ ವಿಜಯಪುರ ಜಿಲ್ಲೆಯಲ್ಲಿ ಜೆಡಿಎಸ್ ಪ್ರಬಲವಾಗಿದೆ ಇನ್ನು ಅಕ್ಟೋಬರ್ ಸರ್ವೆನಲ್ಲಿ ನಾವು ಹೇಳಿದ್ವಿ ಮೂರು ಬಿಜೆಪಿ ಎರಡು ಕಾಂಗ್ರೆಸ್ ಮೂರು ಜೆಡಿಎಸ್ ಅಂತ ಬಟ್ ನವೆಂಬರ್ ಸರ್ವೆ ಕತೆ ಏನು ಇಲ್ಲಿ ಏನ್ ಚೇಂಜಸ್ ಆಗುತ್ತೆ ಯಾವ ಕ್ಷೇತ್ರದಲ್ಲಿ ಏನ್ ಬದಲಾವಣೆ ಆಗುತ್ತೆ ಅದನ್ನ ಹೇಳ್ತಿವಿ ಮೊದಲ ಕ್ಷೇತ್ರ ಎಸ್ ಮೊದಲ ಕ್ಷೇತ್ರ ಮುದ್ದೆ ಬಿಹಾಳ ವಿಧಾನಸಭಾ ಕ್ಷೇತ್ರ ಈ ಹಿಂದೆ ಅಲ್ಲಿ ಕಾಂಗ್ರೆಸ್ ಅಂದ್ರೆ ಎರಡ್ ಸಾವಿರದ ಎಂಟು ಹದಿಮೂರಲ್ಲಿ ಕಾಂಗ್ರೆಸ್ ಇತ್ತು ಹದಿನೆಂಟರಲ್ಲಿ ಬಿಜೆಪಿಯ ಎ ಎಸ್ ಪಾಟೀಲ್ ನಡಾಳಿ ಅವರು ಎಂ ಎಲ್ ಎ ಆಗ್ತಾರೆ ಈಗ ನೆಕ್ಸ್ಟ್ ಅವರೇ ಕಂಟೆಸ್ಟ್ ಮಾಡಬಹುದು ಅನ್ನೋ ಒಂದು ಬಿಜೆಪಿಯಿಂದ ಎಸ್ ಪಾಟೀಲ್ ನಡಲಿ ಆಕಾಂಕ್ಷಿ ಆಗಿದೆ ಸಿಟ್ಟಿಂಗ್ ಎಂ ಎಲ್ ಎ ಟಿಕೆಟ್ ಕೊಡಬಹುದು ಅವರಿಗೆ ಮತ್ತೊಬ್ಬರು ಇದ್ದಾರೆ ಅಲ್ಲಿ ಜಿಲ್ಲಾಧ್ಯಕ್ಷರು ಆರ್ ಎಸ್ ಪಾಟೀಲ್ ಅವರು ಅವರು ಕೂಡ ಟಿಕೆಟ್ ಆಕಾಂಕ್ಷಿ ಆಗಿದ್ದಾರೆ ಪಾಟೀಲ್ ಅವರು ಕೂಡ ಟಿಕೆಟ್ ಆಕಾಂಕ್ಷಿ ಆಗಿದೆ ಜಿಲ್ಲಾಧ್ಯಕ್ಷರು ಹಾಗಾಗಿ ಸಿಟ್ಟಿಂಗ್ ಎಂ ಎಲ್ ಎ ಕೊಡ್ತಾರ ಜಿಲ್ಲಾಧ್ಯಕ್ಷರು ಕೊಡ್ತಾರ ಅನ್ನೋ ಒಂದು ಗೊಂದಲ ಇದೆ ಅದ್ ಬಿಟ್ರೆ ಕಾಂಗ್ರೆಸ್ನಲ್ಲಿ ಸಿ ಎಸ್ ನಡಳಿ ಅವರು ನಾಡಗೌಡರು ಸಾರಿ ಸಿ ಎಸ್ ಅಲ್ಲಿ ಟಿಕೆಟ್ ಆಕಾಂಕ್ಷಿಯಾಗಿದ್ದರೆ ಈ ಹಿಂದೆ ಎಮ್ ಎಲ್ ಎ ಆಗಿದ್ದರು ಹದಿಮೂರಲ್ಲಿ ಮತ್ತು ಎಂಟರಲ್ಲಿ ಸೊ ಹಾಗಾಗಿ ಇವರಿಬ್ಬರ ನಡುವೆ ಕಾಂಗ್ರೆಸ್ಸಲ್ಲಿ ಯಾವುದೇ ರೀತಿಯ ಗೊಂದಲ ಇಲ್ಲ ಬೇರೆಯವರು ಟಿಕೆಟ್ ಆಕಾಂಕ್ಷಿಗಳು ಇದ್ದರೂ ಕೂಡ ಇವರಿಗೆ ಟಿಕೆಟ್ ಬಹುತೇಕ ಫೈನಲ್ ಆಗುತ್ತೆ ಸೊ ಇನ್ನು ಬಿ ಜೆ ಪಿಯಿಂದ ಇಬ್ಬರು ಇದ್ದಾರೆ ನಮ್ಮ ಅಕ್ಟೋಬರ್ ಸರ್ವೆಯಲ್ಲಿ ಅಲ್ಲಿ ಬಿ ಜೆ ಪಿ ಪರವಾದ ಅಲೆ ಇತ್ತು ಬಿ ಜೆ ಪಿ ಮುನ್ನಡೆಯ ಕಾಯ್ದುಕೊಂಡಿತ್ತು ಈಗ ನವೆಂಬರ್ನಲ್ಲೂ ಕೂಡ ಬಿ ಜೆ ಪಿ ಪರವಾದ ಅಲೆ ಇದೆ ಒಲ್ಲು ಇದೆ ಅನ್ನೋ ಒಂದು ರಿಸಲ್ಟ್ ಬರ್ತಾ ಇದೆ ಶಿವೋ ಸೊ ಮುದ್ದೆ ಬಿಹಾಳ ವಿಧಾನಸಭಾ ಕ್ಷೇತ್ರ ಎ ಎಸ್ ಪಾಟೀಲ್ ನಡಹಳ್ಳಿ ಸೊ ಅವ್ರಿಗೆ ಇನ್ನೊಬ್ರು ಜಿಲ್ಲಾಧ್ಯಕ್ಷರು ಪೈಪೋಟಿ ಕೊಡ್ತಾ ಇದ್ದಾರೆ ಈ ಎರಡು ಗೊಂದಲದ ಕಾಂಗ್ರೆಸ್ ಎಲ್ಪ್ ಆಗಲ್ವಾ ಇಲ್ಲ ಅಂದ್ರೆ ಸಹಜ ಅದು ಒಬ್ಬ ಎಂ ಎಲ್ ಎಬಾರ್ದು ಅಂತಿಲ್ಲ ಆದ್ರೆ ಎಸ್ ಪಾಟೀಲ್ ನಡಹಳ್ಳಿ ಕಾಂಗ್ರೆಸ್ ಇಂದ ಚುನಾವಣೆಯನ್ನ ಗೆದ್ರು ದೇವರೇಪ್ಪರ್ಗೆದ್ರು ಹದಿನೆಂಟರಲ್ಲಿ ಕ್ಷೇತ್ರ ಚೇಂಜ್ ಮಾಡಿದ್ರು ಬಿಜೆಪಿ ಅವರು ಜೆಡಿಎಸ್ ಸೇರ್ತಾರೆ ಅಂತಿತ್ತು ಕಡೆಗಳಿಗೆ ಹದಿನೆಂಟು ಚುನಾವಣೆಗೆ ಮುನ್ನ ಕಾಂಗ್ರೆಸ್ ಬಿಟ್ಟು ಕುಮಾರಸ್ವಾಮಿ ಎಂಟಿಗೆ ಮುದೇ ಬಿಳದಲ್ಲಿ ಟಿಕೆಟ್ ತನ್ಗೆ ದೇವರೇಪ್ಪರ್ಗೆ ಟಿಕೆಟ್ ಅಂತ ಆಮೇಲೆ ಏನೋ ಚೇಂಜ್ ಮಾಡ್ಕೊಂಡು ಪಾರ್ಟಿ ಜೊ ಬಂದ್ಬಿಟ್ರು ಎಸ್ ಪಾಟೀಲ್ ನಡಹಳ್ಳಿ ಲೀಡರ್ ಜನಗಳ ಜೊತೆ ಇರ್ತಾರೆ ಜನಗಳನ್ನ ಹೆಂಗೆ ಕ್ಯಾಚ್ ಹಾಕಬೇಕು ಅಂತ ಗೊತ್ತು ಹೆಂಗೆ ಕೆಲಸ ಮಾಡಬೇಕು ಅಂತ ಗೊತ್ತು ಎ ಎಸ್ ಪಾಟೀಲ್ ನಡಹಳ್ಳಿ ಅವರು ವಿಧಾನಸೌಧದಲ್ಲಿ ಭಾಷಣ ಮಾಡಬೇಕಾದ್ರೆ ಏನ್ ಪುಟ್ಟಣ್ಣ ಪುಟ್ಟಣ್ಣವ್ರು ಕೇಳಬೇಕು ಅನ್ಸುತ್ತಲ್ಲ ಭಾಷಣ ಹಂಗ ಅನ್ಸುತ್ತೆ ರೈತ ಪರವಾಗಿ ಒಂದಷ್ಟು ಭಾಷಣ ಆಯ್ತು ಎ ಪಾಟೀಲ್ ನಡಹಳ್ಳಿ ಲೀಡರ್ ನಾಡ್ಗೌಡ್ರು ಲೀಡರ್ ಅಲ್ವೇ ಅವರು ಲೀಡರ್ ಆದ್ರೆ ಮಾತುಗಾರಿಕೆ ಕಡಿಮೆ ಅವರ ಅವಧಿ ಕಂಪೇರ್ ಕೆಲ್ಸಕ್ಕೂ ನಾಡ ನಡಹಳ್ಳಿ ಅವಧಿಯ ಕೆಲ್ಸಕ್ಕೂ ಕಂಪೇರ್ ಮಾಡಿದಾಗ ನಡಹಳ್ಳಿ ಕೆಲಸ ಮಾಡಿದ್ದಾರೆ ಬಿಜೆಪಿ ಜಿಲ್ಲಾಧ್ಯಕ್ಷ ಎಸ್ ಪಾಟೀಲ್ ಬಾಳ ಏನು ಎಪ್ಪ ಗಿರಾಕಿ ಅಲ್ಲಿ ಓಡಾಡುತ್ತೆ ಎಸ್ ಪಾಟೀಲ್ ನಡಹಳ್ಳಿ ನಮ್ ಪಾರ್ಟಿ ಬಿಟ್ಟವ್ರು ಇರ್ಲಿ ನಾವು ಸ್ವಲ್ಪ ಟವಲ್ ಅಂತ ಹಾಕೊಂಡವ್ರೆ ಟಿಕೆಟ್ ಎಸ್ ಪಾಟೀಲ್ ನಡಾಳಿಗೆ ಕೊಡ್ತಾರೆ ಇ ಎಸ್ ಪಾಟೀಲ್ ನಡಾಳಿ ಬಿಜೆಪಿ ಕಂಟೆಸ್ಟ್ ಮಾಡ್ತಾರೆ ಅಂಡ್ ಸಿ ಎಸ್ ನಾಡಗೌಡರು ಕಾಂಗ್ರೆಸ್ ಇಂದ ಕಂಟೆಸ್ಟ್ ಮಾಡ್ತಾರೆ ಅಕ್ಟೋಬರ್ ಕರ್ನಾಟಕ ಟಿವಿ ಮೆಗಾ ಸರ್ವೆ ಪ್ರಕಾರ ಇಲ್ಲಿ ಕ್ಷೇತ್ರ ಕಡೆ ಇದೆ ಮುಂದಿನ ಮಗು ದಷ್ಟಪುಷ್ಟವಾಗಿ ಆರೋಗ್ಯವಾಗಿ ಬೆಳಿಬೇಕಂದ್ರೆ ತಾಯಿಯ ಎದೆ ಹಾಲು ಹಾಗೂ ಪೌಷ್ಟಿಕ ಆಹಾರ ಮುಖ್ಯ ಮೊದಲೆಲ್ಲ ನಮ್ಮ ಅಜ್ಜಿ ಮನೆಯಲ್ಲೇ ಇಟ್ ಮಾಡ್ಕೊಡ್ತಿದ್ರು ಆದ್ರೀಗ ಜೀನಿ ಅವ್ರು ಮಾಡ್ತಿದ್ದಾರೆ ಯಾಕಂದ್ರೆ ಜೀನಿ ಇಟ್ ಕೂಡ ನಮ್ಮ ಅಜ್ಜಿ ಮಾಡೋ ತರಾನೇ ಇದೆ ಥ್ಯಾಂಕ್ ಯು ಜೀನಿ